ನಮಸ್ಕಾರ. ಬೀದರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಬೀದರ್ ಜಿಲ್ಲೆಯ ಜನತೆಗೆ ಹಾಗೂ ಕರ್ನಾಟಕ ನಾಡಿನ ಎಲ್ಲ ಮಹಾಜನತೆಗೆ ಈ ಸಂದರ್ಭದಲ್ಲಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಎಲ್ಲರ ಜೀವನದಲ್ಲಿ ಈ ಕತ್ತಲೆಯಿಂದ ಬೆಳಕಿಗೆ ಬರುವ ಹಾಗೆ ಎಲ್ಲ ಸುಖ ಶಾಂತಿ ಸಂಪತ್ತು ಎಲ್ಲ ಇದರಲ್ಲಿಂದ ಇವರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಭಾವನೆ ಮೂಡಿಸುತ್ತಾ, ಇವತ್ತು ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬರಗಾಲ ಘೋಷಣೆ ಆಗಿದೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ರೈತರೇನದ ಸಂಕಷ್ಟದಲ್ಲಿದ್ದಾರೆ. ಯಾವತ್ತಿಗೂ ರೈತರು ಎಷ್ಟೇ ದುಡಿದ್ರು ಎಷ್ಟೇ ಕೆಲಸ ಮಾಡಿದರೂ ಕೂಡ ಅವರು ಯಾವುದೇ ಹಬ್ಬಗಳನ್ನು ಹರ್ಷವಾಗಿ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಬರ್ತಾ ಇಲ್ಲ. ಇದೇ ದಿಸೆಯಲ್ಲಿ ಸರ್ಕಾರ ಕೂಡ ಬೇಕಾದಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ಭಗವಂತನು ಒಂದೊಂದು ಸಲ ಪರೀಕ್ಷೆ ಮಾಡ್ತಾ ಇದ್ದಾನೆ. ಇಂತಿಂಥ ದೊಡ್ಡ ದೊಡ್ಡ ಹಬ್ಬಗಳು, ದಸರಾ ಆಗಲಿ, ದೀಪಾವಳಿ ಆಗಲಿ, ಉಗಾದಿ ಆಗಲಿ, ಅಂಥ ಸಂದರ್ಭದಲ್ಲಿ ಕೂಡ ಒಬ್ಬ ರೈತನು ಬಹಳ ಒಂದು ಸುಖದಿಂದ ಇವತ್ತೇನದ ಈ ಒಂದು ಹಬ್ಬವನ್ನು ಆಚರಣೆ ಮಾಡುವಂತಹ ಒಂದು ಇದರಲ್ಲೇ ಇಲ್ಲ, ದಿಸೆಯಲ್ಲೇ ಇಲ್ಲ ಅಂತ ನಾವು ಇವತ್ತು ಹೇಳ್ಬೋದು. ಆದರೂ ಇದೆಲ್ಲ ಪರಮಾತ್ಮನ ಇಚ್ಛೆ. ನಾವು ನ್ಯಾಚುರಲ್ ಇದಕ್ಕೇನದಂದ್ರೆ ನಾವು ಹೊಂದ್ಕೊಂಡೇ ಹೋಗಬೇಕಾಗ್ತದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಇದ್ದ ಪರಿಸ್ಥಿತಿಯಲ್ಲೇ ನಾವು ಎಲ್ಲರೂ ಏನದ ಅಂದ್ರೆ ನಮ್ಮ ಹತ್ರ ಇದ್ದಂತಹ ಒಂದು ಇದರಲ್ಲಿಂದನೇ ನಾವು ಇದರಲ್ಲೇ ನಾವು ಸುಖವನ್ನು ಕಂಡುಕೊಂಡು ಅಂತ ಪ್ರಯತ್ನ ಮಾಡ್ಕೋಬೇಕಾಗಿದೆ. ಇದಕ್ಕೆ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ, ಎಲ್ಲ ಮಹಾಜನತೆಗೆ ನಾನು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಸುಖ ಸಮೃದ್ಧಿ ಶಾಂತಿ ಸಮಾಧಾನ ಕೊಟ್ಟು ಅವ್ರ ಜೀವನದಲ್ಲಿ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕು ಬರಲಿ ಅಂತ ನಾನೇನದ ಪರಮಾತ್ಮನಲ್ಲಿ ಬೇಡ್ಕೊಳ್ತೀನಿ.